ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಲ್ಲಿ ಮಂಡೇ ಈವ್ನಿಂಗ್ ವಾಕ್ ಹೋಗಿದ್ವಿ ನಾನು ಮತ್ತು ನನ್ನ ಮಗ ಹಾಗಾಗಿ ಅಲ್ಲಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸರಿ ಮನೆಯಲ್ಲೇ ಇದ್ದು ಇದ್ದು ಬೋರ್ ಅನಿಸ್ಬಿಡುತ್ತೆ ಹಾಗೆ ಒಂದು ವಾಕ್ ಹೋಗಿ ಬಂದ್ರೆ ಏನೋ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ ಹಾಗೆ ಮಕ್ಳು ಆಟಾಡ್ಸ್ಕೊಂಡು ಬರೋ ಹಾಗಾಗುತ್ತೆ ಹಾಗಾಗಿ ವಾಕ್ ಹೋಗಿದ್ದೆ ನಾನು ನೈಟ್ ಏನು ಬ್ಲಾಗ್ನ ನಾನಿಲ್ಲಿ ಮಾಡಲಿಲ್ಲ ನೆಕ್ಸ್ಟ್ ಮಾರ್ನಿಂಗ್ ಮಂಗಳವಾರ ಮಾರ್ನಿಂಗ್ ಇದು ಬ್ಲಾಗು ನಾನು ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ಎಲ್ಲ ಕೆಲಸ ಮುಗಿಸಿ ಹಾಗೆಯೇ ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರನ್ನು ಕುಡಿತೀನಿ ಖಾಲಿ ಹೊಟ್ಟೆಯಲ್ಲಿ ಅದ್ರ ಜೊತೆಗೆ ಲೆಮನ್ ಹಾಕ್ತೀನಿ ಇಲ್ಲ ಅಂದರೆ ಜೀರಿಗೆ ನೀರನ್ನ ಕುಡಿತೀನಿ ಎಲ್ಲ ಆದಮೇಲೆ ನಾನು ಇಲ್ಲಿ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಹಾಗೇನೆ ಆನಿಯನ್ಸ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ಕಟ್ ಮಾಡ್ಕೋತಿದ್ದೆ ಹಾಗೇನೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈಗಂತೂ ಬೇಸಿಗೆ ಅಲ್ವಾ ಮಜ್ಜಿಗೆ ಮೊಸರು ಸ್ವಲ್ಪ ಜಾಸ್ತಿನೇ ನಾವು ಯೂಸ್ ಮಾಡಬೇಕು ನೀರನ್ನು ಜಾಸ್ತಿ ಯೂಸ್ ಮಾಡಬೇಕು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹೈಡ್ರೇಟ್ ಆಗಿರಬೇಕು ಎಂಬುದಾಗಿ ಹೇಳ್ತಾ ಹಾಗೆಯೇ ನಾನಿಲ್ಲಿ ಅಡುಗೆ ಮಾಡಬೇಕಾದ್ರೆ ಕೆಲವೊಂದು ಟೈಮಲ್ಲಿ ನಾನು ಹೇರ್ನ ಕಟ್ಟಿರ್ತೀನಿ ಯಾಕಂದರೆ ಮಿಸ್ ಆಗಿ ಹೇರ್ ಏನಾದರೂ ಅಡುಗೆ ಒಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಅಲ್ವಾ ಹಾಗಾಗಿ ಪ್ರಿಕಾ ಮಕ್ಕಳಿರೋ ಮನೆ ಹಾಗೆಯೇ ಮಕ್ಕಳಿಲ್ಲ ಇರೋ ಮನೆ ಅಂತಲೇ ಅಲ್ಲ ಯಾರಾದರೂ ಅಷ್ಟೇ ಅಡುಗೆ ಮಾಡಬೇಕಾದ್ರೆ ಕೆಲವೊಂದು ಪ್ರಿಕಾಷನ್ಸ್ನ ತೊಗೋಬೇಕಾಗುತ್ತೆ ಹಾಗೆಯೇ ಫಸ್ಟು ಹ್ಯಾಂಡ್ ವಾಶ್ ಚೆನ್ನಾಗಿ ಮಾಡಿಬಿಟ್ಟು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಬೇಕು ಹಾಗೆ ಅಡುಗೆ ಕೆಲಸ ಎಲ್ಲ ಆಗಿ ಮನೆ ಅಂದರೆ ಅಡುಗೆ ಮನೆಯೆಲ್ಲ ಕ್ಲೀನ್ ಆದಮೇಲೆ ಹ್ಯಾಂಡ್ ವಾಶ್ ಮಾಡೋದು ತುಂಬಾ ಒಳ್ಳೆಯದು ಹಾಗೆಯೇ ಈ ಹೇರ್ ಮೇಲ್ ಕಟ್ಟೋದಾಗಿರ್ಬೋದು ಹಾಗೆಯೇ ಕೆಲವೊಂದು ಪ್ರಿಕಾಷನ್ಸ್ನ ತಗೋಬೇಕಾಗುತ್ತೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ಬೇರೆ ಯಾರು ಹೇಗೆ ಮಾಡ್ತಾರೋ ಗೊತ್ತಿಲ್ಲ ನಾನಂತೂ ಇದೆಲ್ಲ ಮಾಡೇ ಮಾಡ್ತೀನಿ ನಾವೇನಾದರೂ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಅದನ್ನು ತುಂಬಾ ಅಂದರೆ ಒಂದು ರೂಲ್ಸ್ ಕೆಲವೊಂದು ರೂಲ್ಸ್ನ ನಾವು ಅಳವಡಿಸ್ಕೊಂಡಿರಬೇಕಾಗುತ್ತೆ ತುಂಬಾ ಒಳ್ಳೆಯದು ನಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆಯೇ ನಾನಿಲ್ಲಿ ಚಿತ್ರಣ ಮಾಡ್ತಿದ್ದೀನಿ ಇವತ್ತು ಹಾಕಿ ಮಾಡೋಣ ತುಂಬ ದಿನ ಆಯಿತು ಅಂತೇಳಿ ಮಾಡ್ತಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಪಾತ್ರೆನ ಬಾಣಲಿನ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಹಾಗೆಯೇ ಕಡಲೆಬೇಳೆ ಹಾಗೆ ಕಡಲೆ ಬೀಜ ಹಾಗೆಯೇ ಹಸಿಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನಾನು ನಾನು ಚಿತ್ರಾನ್ನ ಎಲ್ಲ ಮಾಡೋದು ತುಂಬಾ ಕಡಿಮೆ ಯಾಕಂದರೆ ತುಂಬ ಅಷ್ಟು ಇಷ್ಟ ಆಗೋಲ್ಲ ಮತ್ತು ನನ್ನ ಮಗನಗೂ ಅಷ್ಟೇ ಚಿ ಚಿತ್ರಾನ್ನ ಅಂದರೆ ಆಗಲ್ಲ ಅವನಿನ್ನು ಎದ್ದಿಲ್ಲ ಚಿತ್ರಾನ್ನ ಅಂದರೆ ಏನಂತನೋ ನೋಡಬೇಕು ಅವ್ನಿಗೆ ಏನಿದ್ರು ಚಪಾತಿ ರೊಟ್ಟಿ ಇಡ್ಲಿ ದೋಸೆ ಇಂಥವೆಲ್ಲ ಇಷ್ಟ ಆಗುತ್ತೆ ಪೂರಿ ಇಂಥವು ಈ ರೈಸ್ ಐಟಮ್ಸು ಅವ್ನು ಜಾಸ್ತಿ ಇಷ್ಟನೇ ಪಡೋಲ್ಲ ಹಾಗೆಯೇ ನಾನಿಲ್ಲಿ ಆನಿಯನ್ಸ್ನ ಒಂದೆರಡು ದಪ್ಪಗಾತ್ರದ ಈರುಳ್ಳಿನ ತಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಜಾಸ್ತಿ ಕರಿಬೇವನ್ನು ಯೂಸ್ ಮಾಡ್ತೀನಿ ನಾನು ಎಲ್ಲ ಅಡುಗೆಯಲ್ಲೂ ಜಾಸ್ತಿ ಕರಿಬೇವು ಮತ್ತು ಈ ಕಾಯಿ ತುರಿನ ಯೂಸ್ ಮಾಡ್ತೀನಿ ಕರಿಬೇವು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಎಷ್ಟು ಹೆಲ್ಪ್ಫುಲ್ ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಕಣ್ಣಿಗೆ ಒಳ್ಳೇದು ಹಾಗೆಯೇ ಹೇರ್ ಗ್ರೋತ್ಗೆ ಒಳ್ಳೆಯದು ಟೋಟಲಿ ಬಾಡಿ ಹೆಲ್ತ್ಗೆ ತುಂಬಾ ಮುಖ್ಯವಾಗಿರುತ್ತೆ ಎಲ್ಲ ಏನು ಮಾಡೋ ಅನಿಮಿಯಾ ಇದ್ದವರು ಡೈಲಿ ಒಂದು ಎರಡರಿಂದ ಮೂರು ಈ ಒಂದು ಕರಿಬೇವಿನ ಎಲೆಗಳನ್ನು ಸೇವಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನನಗೆ ಪರ್ಸ್ನಲಿ ಅದು ರಿಯಲೈಸ್ ಆಗಿದೆ ಹಾಗಾಗಿ ಹೇಳ್ತಿದ್ದೀನಿ ಅಷ್ಟೇ ನಾನು ಕೂಡ ಡೈಲಿ ಮೂರರಿಂದ ನಾಲ್ಕು ಈ ಕರಿಬೇವನ್ನು ಹಾಗೇ ತಿಂತೀನಿ ಅನಿಮಿಯಾ ಇದ್ದವ್ರಿಗೆ ತುಂಬಾ ಒಳ್ಳೆಯದು ಮತ್ತು ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆ ನೋಡಿ ಸ್ವಲ್ಪ ಇದನ್ನು ಜಾಸ್ತಿ ಫ್ರೈ ಮಾಡ್ಕೋತೀನಿ ನಾನು ಅರಿಶಿನ ಪುಡಿ ಹಾಗೆ ಉಪ್ಪನ್ನು ಹಾಕಿದ್ದೀನಿ ಉಪ್ಪು ಈ ರೀ ಹಂತದಲ್ಲಿ ಹಾಕೋದ್ರಿಂದ ಬೇಗನೆ ಆನಿಯನ್ಸ್ ಫ್ರೈ ಆಗುತ್ತೆ ಅಂತಲೇ ಹೇಳ್ಬೋದು ಇವೆಲ್ಲ ಸಿಂಪಲ್ ರೆಸಿಪೀಸ್ ಅಲ್ವಾ ಗೊತ್ತಿರುತ್ತೆ ಹಾಗಾಗಿ ಮಾತಾಡ್ತಿದ್ದೀನಿ ಅಷ್ಟೇ ಅಷ್ಟರಲ್ಲಿ ಪಾಪು ಕೂಡ ಬಿಟ್ಟ ರಿಷಿ ಕೂಡ ಎದ್ದು ಬಂದಿದ್ದಾನೆ ಈಗ ನನ್ನ ಜೊತೆ ಜಗಳ ಶುರು ಎಚ್ಕೊತಿದ್ದಾನೆ ನೋಡ್ತಿದ್ದಾನೆ ನೀವು ನೋಡ್ತಿರ್ಬೋದು ಏನು ಮಾಡ್ತಿದ್ದೀಯಾ ಟಿಫನ್ ಅಂತೇಳಿ ಕೇಳ್ತಾನೆ ಎದ್ದು ಬಂದ ತಕ್ಷಣ ನೋಡಿ ಸ್ಟಟ ಮಾಡ್ತಾನೆ ಹಿಂಗೆ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ದೆ ಚಿತ್ರಾನ್ನ ಮಾಡ್ತಿದ್ದೀಯ ನಂಗೆ ಬೇಡ ಅಂತ ಕೂಗಾಡ್ತಿದ್ದಾನೆ ನಾನು ಡೈಲಿ ಅದೇ ಎಲ್ಲ ಸುಮ್ಮನಿರು ಇರು ನಾನು ಅವನಿಗೆ ಜೋರು ಮಾಡ್ತಿದ್ದೀನಿ ದಿನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತೇಳಿ ಮತ್ತೆ ನಾಳೆ ದೋಸೆ ಮಾಡಿಕೊಡ್ತೀನಿ ಬಿಡು ಅಂತೇಳ್ಬಿಟ್ಟು ಸಮಾಧಾನ ಮಾಡ್ತಿದ್ದೀನಿ ಈ ರೀತಿ ಎಲ್ಲ ಆದಾಗ ಹೇಗೆ ಅನ್ಸುತ್ತಪ್ಪ ಅಂತಂದರೆ ನಮಗೆ ನಮ್ಮ ಬಾಲ್ಯ ನಮ್ಮ ಚೈಲ್ಡ್ಹುಡ್ ನೆನಪಾಗುತ್ತೆ ನಾವು ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮಂಗೆ ಆ ಥರ ಹೇಗೆ ಬಿಹೇವ್ ಮಾಡಿದ್ದೀವೋ ಹೇಗೆಲ್ಲ ಹಠ ಮಾಡಿದ್ದೀವೋ ಹೇಗಿರ್ತಿದ್ವೋ ಎಷ್ಟು ಕಾಟ ಕೊಟ್ಟಿದ್ದೀವೋ ಅಂತ ಅನಿಸುತ್ತೆ ಇಬ್ಬರು ಕೂಡ ಜಗಳ ಆಡ್ತಿರ್ತಾರೆ ನಾನು ಬೈತಿದ್ನಲ್ಲ ಹಾಗಾಗಿ ಪ್ರಣವ್ ಕೂಡ ಅವ್ರ ಹೊಡೆಯೋಕ್ಕೆ ಹೋಗ್ತಿದ್ದಾನೆ ಸುಮ್ಮನೆರು ಅಂತೇಳ್ಬಿಟ್ಟು ಅವ್ನು ಕೂಡ ಜಗಳ ಆಡ್ತಿದ್ದಾನೆ ಈಗಿನ ಮಕ್ಕಳು ಹೇಗಪ್ಪ ಅಂತ ಅಂದರೆ ಅವ್ರು ಕೇಳಿದ್ದೇ ಆಗಬೇಕು ಕೇಳಿದ್ದೇ ಕೊಡಿಸ್ಬೇಕು ಈ ರೀತಿ ಎಲ್ಲ ಇರ್ತಾರೆ ನಮ್ಮ ಚೈಲ್ಡ್ಹುಡ್ ಆಗಿರಲಿಲ್ಲ ಅವ್ರು ಕೊಡಿಸಿದ್ದು ತಗೋತಿದ್ವಿ ಒಂದೊಂದು ಸರಿ ಏನೂ ಇರ್ತಾನೂ ಇರಲಿಲ್ಲ ಬೆಳಗ್ಗೆ ಅನ್ನ ಸಾಂಬಾರು ಅಷ್ಟನ್ನೇ ತಿಂದ್ಕೊಂಡು ಹಳ್ಳಿ ಅಲ್ವ ಸ್ಕೂಲಿಗೆ ಹೋಗ್ತಿದ್ವಿ ಅದನ್ನೇ ತೊಗೊಂಡು ಹೋಗ್ತಿದ್ವಿ ಈ ರೀತಿ ಇತ್ತು ಅವಾಗೆಲ್ಲ ಟಿಫನ್ನೆಲ್ಲ ಈ ರೀತಿ ವೆರೈಟಿ ಎಲ್ಲ ತುಂಬಾ ರೇರಾಗಿತ್ತು ನೋಡಿ ಈಗ ಫ್ರೈ ಆಗಿದೆ ಸ್ವಲ್ಪ ಹುಣ್ಸೆಹಣ್ಣನ ಹಾಕ್ಕೊಂಡಿದ್ದೀನಿ ನಾನು ಹಾಗೆಯೇ ರಿಷಿಗೂ ಕೂಡ ಸಮಾಧಾನ ಮಾಡಿ ಕಳಿಸಿದ್ದೀನಿ ಏನು ಗೊತ್ತಾ ಡೈಲಿ ಇದೇ ರುಟೀನು ಡೈಲಿ ಅಡುಗೆ ತಿಂಡಿ ಏನು ಮಾಡೋದು ಸಾಂಬಾರು ಏನು ಮಾಡೋದು ಇದೆ ಇದೇ ಆಗ್ಬಿಡುತ್ತೆ ಸರಿ ಬೇಜಾರಾದಾಗ ಇಂಥ ಈಸಿ ರೆಸಿಪಿಸನ್ನ ಮಾಡ್ಕೋಬೇಕು ಅಂತ ಅನ್ ಏನು ಮಾಡೋ ಹಾಗಿಲ್ಲ ಹಾಗೆ ರಿಷಿನ ಹೇಗೋ ಸಮಾಧಾನ ಮಾಡಿ ಕಳಿಸಿದ್ದೀನಿ ನಾಳೆ ದೋಸೆ ಮಾಡ್ತೀನಿ ನಿನ್ಗೆ ಫೇವ್ರೇಟ್ ಅಲ್ವಾ ಪೂರಿ ಮಾಡ್ತೀನಿ ಅಂತೇಳಿ ಸಮಾಧಾನ ಮಾಡಿ ಕಳಿಸಿದ್ದೀನಿ ಇಲ್ಲಾಂದರೆ ಏನು ಮಾಡ್ತಾನೆ ಅಂದರೆ ಟಿಫನ್ನೇ ತಿನ್ನಲ್ಲ ಹಾಗೆ ಸ್ಕೂಲಿಗೆ ಹೋಗ್ಬಿಡ್ತಾನೆ ಏನೋ ಸಮಾಧಾನನೇ ಆಗಲ್ಲ ಸ್ವಲ್ಪ ಜಾಸ್ತಿ ಪ್ರೀತಿ ಮಾಡ್ತೀವಿ ಇತ್ತೀಚೆಗೆ ಅಂದರೆ ಇವಾಗಿನ ಮಕ್ಕಳಿಗೆಲ್ಲ ಅವರ ಅಪ್ಪ ಅಮ್ಮಂದಿರು ತುಂಬ ಅಂದರೆ ತುಂಬ ಕೇರ್ ಮಾಡ್ತಾರೆ ತುಂಬಾ ಪ್ರೀತಿ ಮಾಡ್ತೀವಲ್ಲ ಹಾಗಾಗಿ ಅವರು ಜಾಸ್ತಿ ಿನೇ ಹಠ ಮಾಡ್ತಾರೆ ಅಂತಲೇ ಹೇಳ್ಬೋದು ಅಪ್ಪ ಅಮ್ಮದಿರಿ ಮೈಂಡ್ಸೆಟ್ ಏನಿರುತ್ತಪ್ಪ ಅಂತ ಅಂದರೆ ನಾವು ಕಷ್ಟಪಟ್ಟಂಗೆ ನಮ್ಮ ಮಕ್ಕಳು ಕಷ್ಟಪಡಬಾರ್ದು ತುಂಬ ಚೆನ್ನಾಗಿರಬೇಕು ಅಂತೇಳಿ ತುಂಬಾ ಕೇರಾಗಿ ನಾವು ನೋಡ್ಕೋತೀವಿ ಬಟ್ ಮುಂದೆ ಹೇಗೆ ಏನು ಅಂತ ಗೊತ್ತಿಲ್ಲ ಏನಾಗುತ್ತೋ ಅದೇ ಆಗೋದು ನಮ್ಮ ಕರ್ತವ್ಯ ಏನಿರುತ್ತೆ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ ಹೆಣ್ಮಕ್ಳಾದರೂ ಅಷ್ಟೇ ಗಂಡು ಮಕ್ಕಳಾದರೂ ಅಷ್ಟೇ ಯಾರೇ ಆದ್ರೂ ಕೂಡ ನಾವು ನಮ್ಮ ಕರ್ತವ್ಯನ ಮಾಡಲೇಬೇಕಾಗುತ್ತೆ ಹೆಣ್ಮಕ್ಳಿರ್ಬೇಕಪ್ಪ ಇರ್ಬೇಕಪ್ಪ ಅಂತಾರೆ ಹೆಣ್ಮಕ್ಕಳಿದ್ರೆ ಅವ್ರನ್ನ ದೊಡ್ಡವ್ರು ಮಾಡಿ ಮದುವೆ ಮಾಡಿ ಇರುತ್ತೆ ಎಲ್ಲ ನೋಡಬೇಕಾಗುತ್ತೆ ಅದು ಒಂಥರ ಕರ್ತವ್ಯ ಗಂಡು ಮಕ್ಕಳಿದ್ರೆ ಏನು ನಮ್ಮ ಜವಾಬ್ದಾರಿ ಕರ್ತವ್ಯಗಳೇನು ಮ ಏನೂ ಇರೋಲ್ಲ ಅಂತಾನ ಆದರೂ ಕೂಡ ಇರುತ್ತೆ ಅವ್ರಿಗೂ ಕೂಡ ಒಳ್ಳೆಯ ಎಜುಕೇಷನ್ ಕೊಟ್ ಕೊಡಿಸ್ಬೇಕು ಅದಕ್ಕಿಂತ ಹೆಚ್ಚಾಗಿ ಈ ಸಮಾಜದಲ್ಲಿ ಒಬ್ಬ ಒಳ್ಳೆ ಪ್ರಜೆಯನ್ನಾಗಿ ಮಾಡಬೇಕು ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಗುಣಗಳಿರಬೇಕು ಆ ಆ ರೀತಿ ಮಕ್ಕಳನ್ನು ಬೆಳೆಸಬೇಕು ಹೇಳಿದಾರಲ್ಲ ಫಸ್ಟು ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ದೊಡ್ಡೋರು ಹೇಳಿದಾರಲ್ವ ಅದನ್ನು ಅರ್ಥ ಮಾಡಿಕೊಂಡು ನಾವು ಮಕ್ಕಳನ್ನ ಬೆಳೆಸ್ಬೇಕಾಗತ್ತೆ ಇವೆಲ್ಲ ಇತ್ತೀಚೆಗೆ ನನಗೆ ಅನುಭವಕ್ಕೆ ಬರ್ತಿರುವಂತಹ ಒಂದು ಕಾನ್ಸೆಪ್ಟ್ಸ್ ಅಂತಲೇ ಹೇಳ್ಬೋದು ಮೊದಲೆಲ್ಲ ಇವೆಲ್ಲ ಅಯ್ಯೋ ಅಂದ್ಕೊಂಡು ಸುಮ್ಮನೆ ಇರ್ತಿದ್ವಿ ಯಾವುದೇ ಆಗಲಿ ನಮ್ಮ ಅನುಭವಕ್ಕೆ ಬಂದಾಗಲೇ ಎಲ್ಲ ಗೊತ್ತಾಗೋದು ಅಂತ ಹೇಳ್ತಾರಲ್ಲ ಅದಂತೂ ನೂರಕ್ಕೆ ನೂರು ನಿಜ ಅಂತಲೇ ಹೇಳ್ಬೋದು ಹಾಗೆಯೇ ನೋಡ್ತಿರ್ಬೋದು ಎಣ್ಣೆ ಬರ್ತಿದೆ ಈಗ ಎಣ್ಣೆ ಬಿಟ್ಕೊಂಬಂದರೆ ಆಯಿತು ಮುಗಿದ ಈ ಒಂದು ಗೊಜ್ಜು ರೆಡಿ ಆಗುತ್ತೆ ಹಾಗೆ ಇದಕ್ಕೆ ಕಾಯಿ ತುರಿ ನಾನು ಜಾಸ್ತಿ ಹಾಕಿದ್ದೀನಿ ಹುಣಸಿನ ಚಿತ್ರಾನ್ನಕ್ಕೆ ಕಾಯಿ ತುರಿ ಜಾಸ್ತಿ ಹಾಕಿದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡ್ತಿರ್ಬೋದು ಫೈನಲಿ ಚಿತ್ರಾನ್ನ ಕೂಡ ರೆಡಿ ಆಯಿತು ರಿಷಿನ ರೆಡಿ ಮಾಡಿ ಕಳಿಸಿ ಅವನಿಗೆ ಬಾಕ್ಸ್ಗೆಲ್ಲ ಹಾಕಿ ಕಳಿಸ್ಬೇಕು ಅದು ಕೂಡ ಆಯಿತು ನೋಡಿ ಟಿಫನ್ ತಿಂತವನೇ ನೆಕ್ಸ್ಟು ಎಲ್ಲ ಡ್ಯೂಟಿಗೆ ಹೋದ್ಮೇಲೆ ಸ್ಕೂಲಿಗೆ ಹೋದ್ಮೇಲೆ ನಾನಿಲ್ಲಿ ಸೊಪ್ಪಿತ್ತು ತರಕಾರಿ ಎಲ್ಲ ತಂದಿದ್ರು ಎಲ್ಲ ಬಿಡಿಸಿಟ್ಕೊಳ್ಳೋಣ ಇಟ್ಕೊಳ್ಳೋಣ ಹಾಗೆಯೇ ಪಾಪು ಮಲಗೋಷ್ಟಲ್ಲಿ ಅವನು ಕೂಡ ಆಟಾಡ್ತಾನೆ ಅಂತೇಳ್ಬಿಟ್ಟು ಹಾಲ್ಗೆ ತಂದಿಟ್ಟಿದ್ದೆ ಅವನು ಆಟಾಡಿ ಈ ತರಕಾರಿಗಳನ್ನ ಸೊಪ್ಪುಗಳನ್ನ ಎಲ್ಲ ನೋಡಿ ಈ ರೀತಿ ಚೆಲ್ಲಾಡೋಗಿದ್ದಾನೆ ಹೋಗಿದ್ದಾನೆ ಯಾಕಂದರೆ ನಾನು ಏನು ಬೇಗ ಮಲ್ಕೊಂಡ್ರೆ ಏನಾಗ್ಬಿಡುತ್ತಪ್ಪ ಅಂತ ಅಂದರೆ ನನ್ನ ಕೆಲಸ ಬೇಗ ಎದ್ಬಿಡ್ತಾನೆ ಕೆಲಸ ಆಗೋಲ್ಲ ಹಾಗಾಗಿ ಇಂಥ ಕೆಲಸಗಳನ್ನು ಅವ್ನು ಮಲಗೋಷ್ಟಲ್ಲಿ ಮಾಡ್ಕೋತೀನಿ ಸ್ವಲ್ಪ ಲೇಟಾಗೇ ಒಂದು ಹನ್ನೆರಡು ಗಂಟೆಗೆ ಮಲ್ಕೊಂಡ್ರೆ ಒಂದು ಎರಡು ಗಂಟೆಗೆ ಎದ್ದರೆ ನನ್ನ ಕೆಲಸಗೆಲ್ಲ ಆಗತ್ತಲ್ಲ ಅಂಥೇಳಿ ಬೇಗ ಮಲಗಿಸಲ್ಲ ಅವನ್ನ ಈ ರೀತಿ ಆಟಾಡಿಸ್ಕೊಂಡು ನನ್ನ ಕೆಲಸ ಚಿಕ್ಕ ಪುಟ್ಟವೇನಾದ್ರು ಇದ್ರೆ ಈ ಸೊಪ್ಪು ಸೋಸೋದಾಗಲಿ ತರಕಾರಿ ಏನಾದ್ರು ಹೆಚ್ಚಿಟ್ಕೊಳ್ಳೋದಾಗಲಿ ಬೇರೆ ಏನಾದ್ರು ಹೊರಗಡೆ ಕೆಲಸ ಇದ್ದರೆ ಅದನ್ನು ಮುಗಿಸ್ಕೊತೀನಿ ಇವತ್ತೂ ಹಾಗೆ ಮಾಡಿಕೊಂಡೆ ತರಕಾರಿ ಸೊಪ್ಪೆಲ್ಲ ಇತ್ತು ಅದನ್ನೆಲ್ಲ ಸೋಸ್ಕೊಂಡೆ ನೋಡ್ದಿರ್ಬೋದು ಅವನು ಮಲ್ಕೊಬಿಟ್ಟ ಈಗ ಎಲ್ಲನೂ ಕೂಡ ತೆಗೆದಿಟ್ಟು ಸಾಂಬಾರೆಲ್ಲ ಮಾಡಿಟ್ಟು ಅವನು ಎದಳುವಷ್ಟರಲ್ಲಿ ಎಲ್ಲ ಮಾಡ್ಕೋತೀನಿ ಹಾಗಾಗಿ ಎಲ್ಲನೂ ಕೂಡ ತೆಗ್ದಿಡ್ತಿದ್ದೀನಿ ಮತ್ತು ಮಕ್ಕಳಿರೋ ಮನೆಯಲ್ಲಿ ಇವೆಲ್ಲ ಕಾಮನ್ ನಾವೆಷ್ಟೇ ಕ್ಲೀನಾಗಿರ್ಸಿದ್ರು ಎಷ್ಟೇ ಕ್ಲೀನ್ ಮಾಡಿದ್ರು ಪದೇ ಪದೇ ಮಕ್ಕಳೆಲ್ಲ ಇದನ್ನ ಹರಡ್ತಿರ್ತಾರೆ ಏನು ಮಾಡೋ ಹಾಗಿಲ್ಲ ಆದ್ರೂ ಒಂದೊಂದ್ಸರಿ ನನಗೆ ತುಂಬಾ ಬೇಜಾರಾಗುತ್ತೆ ಅವ್ರ ಮೇಲೆ ರೇಗಾಡ್ತಿರ್ತೀನಿ ಎಲ್ಲ ತೆಗೆದಿಸ್ತೀರಾ ಎಲ್ಲ ಹರಡ್ತೀರಾ ಅಂತೇಳ್ಬಿಟ್ಟು ನನ್ನ ಹಸ್ಬೆಂಡಾಗ ಮಕ್ಳಿರೋ ಮನೇಲೆಲ್ಲ ಹಾಗೇ ಅಂತೇಳಿ ಸಮಾಧಾನ ಮಾಡ್ತಾರೆ ಬಟ್ ನನಗಂತೂ ಮನೆ ಸ್ವಚ್ಛವಾಗಿರಬೇಕು ಅದು ಸ್ವಚ್ಛವಾಗಿದ್ರೇ ನನಗೇನೋ ಒಂಥರ ಸಮಾಧಾನ ಹಾಗೆ ನೆಕ್ಸ್ಟ್ ಇಲ್ಲಿ ಸಾಂಬಾರು ಮಾಡಲಿಕ್ಕೆ ಬಂದಿದ್ದೀನಿ ಕೊತ್ತಂಬರಿನ ತಗೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ದಾಲ್ ತೊಗೊಂಡಿದ್ದೀನಿ ಹಾಗೆಯೇ ಸೊಪ್ಪುಗಳನ್ನ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕುಕ್ಕರ್ಗೂ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಡಲೆಬೇಳೆ ಮತ್ತು ತೊಗರಿಬೇಳೆನ ತೊಗೊಂಡಿದ್ದೀನಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೆ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ ಮಶಪ್ ಮಾಡೋಣ ಅಂತ ಹೇಳ್ಬಿಟ್ಟು ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಗೆಯೇ ಹಳದಿ ಪೌಡರ್ ಹಾಗೆಯೇ ಹಸಿಮೆಣಸಿನ್ಕಾಯಿನೂ ಕೂಡ ಹಾಕಿದ್ದೀನಿ ಉಪ್ಪನ್ನು ಕೂಡ ಹಾಕಿದ್ದೀನಿ ಇದನ್ನು ತುಂಬ ಸರಿ ತೋರಿಸಿದ್ದೀನಿ ಹಾಗಾಗಿ ಹಾಗೆ ಬ್ರೀಫಾಗಿ ಹೇಳ್ತಿದ್ದೀನಿ ಅಷ್ಟೇ ಬರೀ ಅದೇ ತೋರಿಸಿದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ ಅಲ್ವಾ ಹಾಗಾಗಿ ಬ್ರೀಫಾಗಿ ಹೇಳ್ತಿದ್ದೀನಿ ಅಷ್ಟೇ ಬೇಜಾರಂತೂ ಮಾಡ್ಕೋಬೇಡಿ ನಾನು ಪಾಪು ಚಿಕ್ಕವನಿರೋದ್ರಿಂದ ಹೊರಗಡೆ ಎಲ್ಲ ಎಲ್ಲೂ ಹೋಗೋಕ್ಕಾಗ್ತಿಲ್ಲ ನೋಡುವ ಅಪ್ಕಮಿಂಗ್ ವಿಡಿಯೋಸಲ್ಲಿ ಹೊರಗಡೆ ಹೋದಾಗ ಅಪ್ಲೋಡ್ ಮಾಡ್ತೀನಿ ಹಾಗೆಯೇ ಸೊಪ್ಪೆಲ್ಲ ಒಂದು ಎರಡು ವಿಷಲ್ ಬಂದಮೇಲೆ ಅದನ್ನೆಲ್ಲ ತೆಗೆದು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆನ ಕೊಟ್ಕೋತಾ ಇದ್ದೀನಿ ಇವತ್ತು ಸ್ವಲ್ಪ ದೊಡ್ಡ ಪಾತ್ರೆ ತಗೊಂಡು ಇದಕ್ಕೆ ಒಗ್ಗರಣೆನ ಕೊಟ್ಕೋತಾ ಇದ್ದೀನಿ ನೋಡ್ತಿರ್ಬೋದು ನಾನು ಹಸಿ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ ಇಲ್ಲಿ ಒಗ್ಗರಣೆಗೆ ನಾನಿಲ್ಲಿ ಒಣಗಿರುವಂಥ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ಕೆಲವೊಮ್ಮೆ ನಾನು ಏನು ಮಾಡ್ತೀನಪ್ಪ ಅಂದರೆ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತೀನಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕಾಯಿ ತುರಿನ ಹಾಕಿ ಹಾಗೆ ಧನಿಯಾ ಪೌಡರ್ನ ಹಾಕಿ ಅದನ್ನು ಒಂದು ಕುದಿ ಬರೋ ಹಾಗೆ ಕುದಿಸ್ಕೋತೀನಿ ಸಾಂಬಾರು ಕೂಡ ರೆಡಿ ಆಯಿತು ಪಾಪು ಇನ್ನೂ ಎದ್ದಿಲ್ಲ ಅಷ್ಟರಲ್ಲಿ ಅವನಿಗೂ ಕೂಡ ಊಟ ರೆಡಿ ಮಾಡಬೇಕು ಹಾಗೆಯೇ ಅನ್ನ ಕೂಡ ಮಾಡಬೇಕು ಎಲ್ಲ ಆಯಿತು ನೆಕ್ಸ್ಟ್ ಇಲ್ಲಿ ಎಣ್ಣೆ ಖಾಲಿಯಾಗಿತ್ತು ಎಣ್ಣೆನ ಫಿಲ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಪೂರಿ ಮಾಡಿದ್ದೆ ಅದು ಉಳ್ದಿತ್ತು ಎಣ್ಣೆ ಅದಕ್ಕೆ ಯಾವುದಾದ್ರು ಚಪಾತಿ ಏನಾದ್ರು ಮಾಡಿದಾಗ ಯೂಸ್ ಆಗುತ್ತೆ ಅಂಥೇಳಿ ಇನ್ನೊಂದು ಎಕ್ಸ್ಟ್ರಾ ಬಾಟಲ್ ಇದೆ ಅದಕ್ಕೆ ನಾನು ಇಲ್ಲಿ ಫಿಲ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಎರಡು ಬಾಟಲ್ಸ್ ಇರೋದ್ರಿಂದ ಈ ರೀತಿ ಕಂಟೈನರ್ ನಾನಿಲ್ಲಿ ಒಂದಕ್ಕೆ ಈ ರೀತಿ ಕರೆದಿರೋ ಅಂಥ ಎಣ್ಣೆಗಳನ್ನ ಅಂದರೆ ಕಬಾಬ್ ಮಾಡಿರೋ ಅಂಥ ಫಿಶ್ ಕಬಾಬು ಹಾಗೆಯೇ ಚಿಕನ್ ಕಬಾಬ್ ಮಾಡಿರೋ ಅಂಥ ಎಣ್ಣೆನ ನಾನು ರಿಯೂಸ್ ಮಾಡಲ್ಲ ಈ ಪೂರಿ ಏನಾದ್ರು ಮಾಡಿರ್ತೀನಲ್ಲ ಅದನ್ನು ಚಪಾತಿ ಏನಾದ್ರು ನೆಕ್ಸ್ಟ್ ಟೈಮ್ ಮಾಡಿದಾಗ ಯೂಸ್ ಆಗುತ್ತೆ ಅಂತೇಳಿ ಎತ್ತಿಟ್ಕೊತೀನಿ ಅಷ್ಟೇ ಇದು ಕೂಡ ತುಂಬಾ ಚೆನ್ನಾಗಿದೆ ಬಾಟಲು ಎಣ್ಣೆಯಲ್ಲೂ ಕೂಡ ವೇಸ್ಟ್ ಆಗೋಲ್ಲ ಹಾಗೆಯೇ ಇವತ್ತಿನ ಬ್ಲಾಗ್ ಎಂಡ್ ಮಾಡೋವಂಥ ಸಮಯ ಆಗಿದೆ ನೋಡ್ತಿರ್ಬೋದು ನೀವು ಇವತ್ತಿನ ಬ್ಲಾಗ್ಸ್ ನಿಮಗೆ ಏನಾದರೂ ಇಷ್ಟ ಆದರೆ ನನ್ನ ಬ್ಲಾಗ್ಸ್ ದಯವಿಟ್ಟು ಲೈಕ್ ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪಕ್ಕದಲ್ಲಿ ಒಂದು ಬೇ ಬೆಲ್ಲೈಕಾನ್ ಇರುತ್ತೆ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್